ನಮಸ್ಕಾರ ವೀಕ್ಷಕರೇ. ಒಂದೊಳ್ಳೆ ಕೆಲಸ ಕಾರ್ಯಕ್ರಮ ಖುಷಿ ಹಂಚುವ ಅಭಿಯಾನ ಎಲ್ಲಾ ಕಡೆಗೂ ಕೂಡ ಒಂದು ದೊಡ್ಡ ಖುಷಿಯನ್ನೇ ಹಂಚ್ತಾ ಇದೆ ಅಂತಾನೆ ಹೇಳ್ಬೋದು. ಕಾರಣ ವಾಟ್ಸ್ಆಪ್ ಮೂಲಕ ತಮ್ಮ ಮೆಸೇಜಸ್ ನೆಲ್ಲ ಸೆಂಡ್ ಮಾಡ್ತಿದ್ರೆ ಕಾಲು ಕೂಡ ಬರ್ತಾ ಇದೆ. ಅದೇ ರೀತಿ ಫೇಸ್ಬುಕ್ ಅಲ್ಲಂತೂ ತುಂಬಾ ಚೆನ್ನಾಗಿ ಪ್ರತಿಕ್ರಿಯೆ ನಮಗೆ ಬರ್ತಾ ಇದೆ. ನಾವು ಕೂಡ ಇಂತಹ ಒಂದೊಳ್ಳೆ ಕೆಲಸ ಮಾಡ್ತಿದೀವಿ ಅಂತ. ಅಂದ್ಹಾಗೆ ನನಗೆ ಸುಮಾರು ಜನ ನನಗೆ ಫೇಸ್ಬುಕ್ ಅಲ್ಲಿ ನನಗೆ ತುಂಬಾ ಕಮೆಂಟ್ಸ್ ಅನ್ನ ಕೊಟ್ಟಿದ್ರು. ಯಾವ ರೀತಿ ಅಂತಂದ್ರೆ, ತಮ್ಮ ಸ್ಕೂಲ್ಗಳಲ್ಲಿ ಕುಟ್ರೇಶ ಅನ್ನೋರು ತಮ್ಮ ಸ್ಕೂಲ್ಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ, ಶಾಲೆಗಳಲ್ಲಿ ಚಿಕ್ಕ ಮಕ್ಕಳಿಗೆ ಈಗಲಿಂದನೇ ಒಂದೊಳ್ಳೆ ಕೆಲಸ ಕಾರ್ಯಕ್ರಮವನ್ನ ನಾವು ತೋರಿಸ್ತಾ ಇದೀವಿ. ಇಂಥ ನೋವು ಕಷ್ಟದಿಂದ ತುಂಬಾ ಜನ ಸುತ್ತಮುತ್ತ ಬೆಳಿತಿರ್ತಾರೆ. ನಾವು ಯಾವ ರೀತಿ ಬದುಕಬೇಕು ಅನ್ನೋದನ್ನ ನಿಮ್ಮ ಕಾರ್ಯಕ್ರಮದ ಮೂಲಕ ಮಕ್ಕಳಿಗೆ ನಾವು ತಿಳಿಸ್ಕೊಡ್ತಿದೀವಿ ಅಂತ ಹೇಳಿದ್ರು. ನಮಗಂತೂ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಕೊಟ್ರೇಶ್ ಅವರೇ. ಅದೇ ರೀತಿ ಸುಮಾರು ಜನ ಕಮೆಂಟ್ಸ್ ಮಾಡಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಶ್ರಮಜೀವಿಗಳು ಯಾರು ಸಿಗ್ತಾರೆ, ಅವ್ರ ಹತ್ರ ಹೋಗಿ ಯಾವ ರೀತಿ ಮಾತಾಡ್ತೀವಿ, ಅವ್ರ ಕಷ್ಟಗಳನ್ನ ಕೇಳಿ ಯಾವ ರೀತಿ ನಾವು ಸಹಾಯ ಮಾಡ್ತೀವಿ ಅಂತ ನೋಡೋಣ, ಬನ್ನಿ. ಈ ಉರಿ ಬಿಸಿಲಲ್ಲಿ ಈ ರೀತಿ ಕಷ್ಟಪಡ್ತಿರೋರ ಹೆಸರು ಬೋರಮ್ಮ. ಒಬ್ಬಂಟಿಯಾಗಿ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಇವರಿಗೆ ಎಲ್ಲರೂ ಇದಾರೆ ಅಂತ ಅನ್ಕೊಂಡಿದ್ದೀರಾ? ಇವರಿಗೆ ಯಾರೂ ಇಲ್ಲ, ಒಂಟಿಯಾಗಿ ಜೀವನವನ್ನ ನಡೆಸ್ತಿದ್ದಾರೆ. ಆದ್ರೆ ಜೀವನದ ಮೇಲೆ ತುಂಬಾ ಹತಾಶೆಗೊಳಗಾಗಿದ್ದಾರೆ. ಅವ್ರಿಗೆ ಕೊಂಚ ನೆಮ್ಮದಿ ಖುಷಿಯನ್ನ ಹಂಚೋಕೆ ನಾವು ಅಲ್ಲಿಗೆ ಹೋಗಿದ್ವಿ. ಅವರ ಕಥೆಯನ್ನ ನೀವೇ ಒಮ್ಮೆ ನೋಡ್ಬಿಡಿ. ಕೊಡಿ ಒಂದು. ಒಂದು ಇದೆಲ್ಲ ಇಟ್ಕೊಂಡಿದ್ದೀರಾ? ಒಳ್ಳೇದಲ್ಲ ಅಲ್ವಾ? ಬೇರೆದೇನಾದ್ರು ಮಾಡ್ಬೋದಿತ್ತಲ್ವಾ ಅಜ್ಜಿ? ಅವ್ರು ಕೇಳ್ತಾರೆ, ಇನ್ನು ಏನೇನೋ ಕೇಳ್ತಾರೆ. ನಮ್ಮ ತಂಡ ಇಲ್ಲ ಮಾ, ದುಡ್ಡು ಹಾಕ್ಬೇಕಲ್ಲ ತರಕ್ಕೆ ಅಂತ ನಾನು ಇದು ಮಾಡ್ತಾ ಇದ್ದೀನಿ. ಅವ್ರು ಏನೇನೋ ಕೇಳ್ರೆ, ಇನ್ನು ಯಾವ್ದ್ಯಾವ್ದೋ ಕೇಳ್ತಾರೆ. ನೀನು ಯಾಕೆ ಅಂಗಡಿ ಮಾಡ್ಕಿದ್ಯ, ಮನೆಗೆ ಹೋಗು ಅಂತಾರೆ. ಅದಕ್ಕೇನೆ ಹೇಳ್ತೀಯ? ನೀವು ಖುಷಿ ಖುಷಿಯಾಗಿದ್ದೀರಲ್ಲ. ಇನ್ನೇನ್ ಮಾಡೋದು, ಅಳ್ಳ ಕುಂದ್ಕೊಂಡು ಸಾಕಲ್ವಾ ಇಷ್ಟು ವರ್ಷದಿಂದ ಆಗ್ತಿತ್ತು. ಇನ್ನು ಅಳಬೇಕು ಅಂದ್ರೆ ಕಣ್ಣಲ್ಲಿ ನೀರು ಬರೋದು ಎಲ್ಲ ತಪ್ಪೊಂಡು. ಬೋರಮ್ಮ, ಕಣ್ಣೀರೇ ಬರೋದಿಲ್ಲ ಅಂತಂದ್ರಲ್ಲ ಅತ್ತೆ, ಅಷ್ಟು ಸತ್ತಲ್ಲ. ಏನಾಗಿತ್ತಜ್ಜಿ? ಈಗ ನಮ್ಮ ಯಜಮಾನ ಸತ್ತದ, ಎರಡು ಮಕ್ಕಳು ಸತ್ತದ, ಚಿಕ್ಕ ಚಿಕ್ಕ ಮಕ್ಕಳಿಗೆ. ಏನಾಗಿತ್ತಜ್ಜಿ? ಅವು 3 ತಿಂಗಳು 4 ತಿಂಗಳು ಸತ್ತದ. ಗಂಡಂಗೆ ಏನಾಗಿತ್ತು? ಅವ್ರಿಗೆ ಮುದ್ದೆ ಜ್ವರ ಬಂದಿದ್ದ, ಮೆದ್ಲು ಜ್ವರ ಬಂದ. ಆಮೇಲೆ ಏನಿದೆ ಅಲ್ಲಿ ಎಲ್ಲ ಅವ್ರ ಅಪ್ಪ ಅಮ್ಮ ಕರೆದಿದ್ರು, ಆಸ್ತಿ ನಮ್ಗೇನಿದೆ. ಕುಟುಂಬದ ತುಂಬ ದೋಸ ಇಲ್ಲಿ ಬಂದೆ ಆದ್ರೆ ಖುಷಿ ಖುಷಿಯಾಗಿರ್ತೀರ ನೋಡಿದ್ರೆ ಖುಷಿ ಆಗುತ್ತೆ ಅಜ್ಜಿ. ನಂಗೆ ನಾನು ಇನ್ನು ಅಳಲ್ಲ, ನನ್ನ ಕತ್ತಿ ಕಣ್ಣಲ್ಲಿ ಮೈಯಲ್ಲಿರೋ ನೀರೆಲ್ಲ ಹೋಗ್ಬಿಟ್ಟಿದೆ, ನನ್ನ ಕಣ್ಣು ಹೋಗ್ಬಿಟ್ಟಿದೆ. ನನ್ನ ಹಣೆ ಬರ ದೇವ್ರು ಬರ್ತಿದ್ದ ಅನುಭವಿಸ್ಕೊಂಡಿದ್ದೀನಿ. ನೀನ್ ಯಾವತ್ತು ಕರಿತೀಯ ನನ್ನ ತಾಯಿ ಕಾಲಿರೋದು ಇಲ್ಲೇ ಹೋಗ್ಬಿಟ್ಟು. ನಮಗೆ ಜೀವನ ನಾನು ಹೇಳ್ತಾ ಇದ್ದೇನೆ, ಇವಾಗ ನೀನು ಕುಂತಿದೀಯ ಅವನ ಧ್ಯಾನದಲ್ಲೇ ನಾನು ಇರೋದು. ಯಾಕೆ ಅಂದೀಯ? ಸಾಕು ಇಷ್ಟ ಮಾಡಿದ್ದು, ಒಂದು ಮರ ಗುಟ್ಬಿಡು, ಒಂದು ಮರ ಗುಟ್ಬಿಡ್ಲಿ ಇನ್ನೊಂದು ಜನ 4 ಜನಕ್ಕೆ ಹೇಳ, ಮನುಷ್ಯ ಮಾತ್ರ ಬೇಡ ದೇವ್ರು ಅಂತ. ಎಷ್ಟು ವರ್ಷದಿಂದ ನೀವು ಒಬ್ಬರೇ ಇದ್ದೀರಾ? ಆಗಿದೆ 40 ಮೇಲೆ ಆಗಿದೆ. ನೀನ್ ಯಾವ
ಅಮ್ಮ ಗಜ್ಜಿ ಸುಖವಾಗಿರೋದು? ಅವ ಅಲ್ಲೇ ಮೇಲೆ ಹೋಗ್ತೀನಲ್ಲ ನಮ್ಮೂರ್ಗ. ದಿನಕ್ಕೆ ಎಷ್ಟು ವ್ಯಾಪಾರ ಆಗುತ್ತೆ ನಿಮಗೆ? ಇವಾಗ ಆಗಲ್ಲ, ಅವಾಗ ಒಂದೂವರೆ ಸಾವಿರ ಒಂದ್ ಸಾವಿರ ಆಗಿತ್ತು. ಏನೋ ಒಂದ್ ಐವತ್ತು ನೂರು ಇಟ್ಕೊಂಡು ಕೊಡೋರ್ಗೆಲ್ಲ ಕೊಡ್ತಾ ಇದೆ ಬಾಳೆಹಣ್ಣೆಲ್ಲ. ಇವಾಗ ಏನು ಆಗಿಲ್ಲ ನೋಡ್ ಬೆಳೆಗೆ. ನಿಂಗ್ ಕೊಡ್ತೀನಿ ಅಜ್ಜಿ, ಇಟ್ಕೋ ಆಯ್ತಾ? ಮನೆಗೆ ಮಾತಾಡ್ಸಿದ್ದೀನಿ ನಿಮ್ ಜೊತೆ ಮಾತಾಡಿದ್ ಏನೋ ಒಂಥರ ಖುಷಿ ಆಗ್ತಿದೆ ಕಣಜ್ಜಿ. ನನಗೆ ಎನರ್ಜಿ ಬರ್ತಾ ಇದೆ. ಅಬ್ಬ, ಇಷ್ಟು ಕಷ್ಟ ಇದ್ರು ಇಷ್ಟು ಖುಷಿಯಾಗಿರ್ತಾರಲ್ಲ, ನಿಮ್ಮನ್ ನೋಡಿ ನಾ ಖುಷಿಯಾಗಿರ್ಬೇಕು ಅಂತ ಅನ್ನಿಸ್ತಾ ಇದೆ ನನಗೆ. ತಿಳ್ಕೊಳ್ಳಿ ಸರ್, ಅರ್ಥ ಆಯ್ತಾ? ತಗೋ ಅಜ್ಜಿ. ಕಷ್ಟಪಟ್ಟವ್ರಿಗೆ ಕೊಟ್ಟನಪ್ಪ, ಅದು ತಪ್ಪ? ಋಣ ಏನಕ್ಕೆ ತೀರಿಸ್ತೀರಾ? ಬಂದ ಪ್ರೀತಿಯಿಂದ ಮಾತಾಡಿದ್ರೆ ಆಯ್ತಷ್ಟೆ. ಕೆಲಸದಲ್ಲಿ ಮತ್ತೊಂದು ಒಳ್ಳೆ ಕೆಲಸ ಇದೆ. ಆ ಕೆಲಸ ಯಾವುದು ಅಂತ ನೋಡೋಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ. ಇವರೆಸರು ಮಹಾದೇವಪ್ಪ. ಸುತ್ತಮುತ್ತಲಿನ ಜನ ಕೊಡೋ ಬಟ್ಟೆ ಬರಗಳಿಗೆ ಇಸ್ತ್ರಿ ಹಾಕಿಕೊಟ್ರೆ ಮಾತ್ರ ಇವರ ಕುಟುಂಬದ ತುತ್ತಿನ ಚೀಲ ತುಂಬುತ್ತೆ, ಇಲ್ಲಾಂದ್ರೆ ಹೊಟ್ಟೆಗೆ ತಣ್ಣೀರ್ ಬಟ್ಟೆ. ಇವರನ್ನ ನಾವು 2 ತಿಂಗಳ ಹಿಂದೆ ನಮ್ಮ ಒಂದೊಳ್ಳೆ ಕೆಲಸ ಕಾರ್ಯಕ್ರಮದಲ್ಲಿ ಭೇಟಿಯಾಗಿದ್ವಿ. ತಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಂಡಿದ್ರು. ನಿಗಿ ನಿಗಿ ಸುಡೋಕೆಂಡ ಇರೋ ಮಣಭಾರದ ಓಬಿರಾಯನ ಕಾಲದ ಇಸ್ತ್ರಿ ಪೆಟ್ಟಿಗೆ ಅವರ ಸಂಗಾತಿ. ಮಹಾದೇವಪ್ಪ ಇಷ್ಟೊಂದು ಕಷ್ಟ ಪಡ್ತಾ ಇದ್ರು,
ಸೂರ್ಯನಿಗೆ ಅವರ ಮೇಲೆ ಕಿಂಚಿತ್ತೂ ಕರುಣೆ ಇದ್ದಂಗಿರಲಿಲ್ಲ. ಒಂದ್ ಕಡೆ ನಿಗಿ ನಿಗಿ ಕೆಂಡದ ತಾಪದಿಂದ ದೇಹ ಸುಡು ಇಸ್ತ್ರಿ ಪೆಟ್ಟಿಗೆ, ಇನ್ನೊಂದ್ ಕಡೆ ಸದಾ ನೆತ್ತಿ ಸುಡುವು ಸೂರ್ಯ. ಈ ಹೈರಾಣು ಜೀವನದಿಂದ ಪಾರಾಗಲು ಮಹಾದೇವಪ್ಪಾರವರಿಗೆ ಒಂದು ಸೂರು ಬೇಕನ್ಸಿದೆ. ಯಾರಾದ್ರೂ ಪುಣ್ಯಾತ್ಮರು ಇಸ್ತ್ರಿ ಅಂಗಡಿಕೊಂದು ಸೂರು ಮಾಡಿಕೊಟ್ರೆ ಬದುಕಿದೆ ಅಂತ ಅಂದುಕೊಂಡಿದ್ರು ಮಹಾದೇವಪ್ಪ. ಈ ಪ್ರಪಂಚದಲ್ಲಿ ದುಡ್ಡಿನ ಶ್ರೀಮಂತರು ಸಿಕ್ಕಾಬಟ್ಟೆ ಜನ ಇದ್ದಾರೆ, ಆದ್ರೆ ಅವ್ರಿಗೆಲ್ಲ ಹೃದಯ ಶ್ರೀಮಂತಿಕೆ ಇರುತ್ತೆ ಅನ್ನೋಕ್ಕಾಗಲ್ಲ. ದುಡ್ಡಿರೋರಿಗೆ ಇನ್ನಷ್ಟು ದುಡ್ಡು ಕೂಡಿಡುವ ಚಿಂತೆ ಹೊರತು ಅದರಿಂದ ಬೇರೆಯವ್ರಿಗೆ ಹೆಲ್ಪ್ ಮಾಡೋಣ ಅನ್ನೋ ಮನೋಭಾವ ಸ್ವಲ್ಪ ಕಡಿಮೆನೆ. ಸೂರು ಕಟ್ಟುವಷ್ಟು ಶ್ರೀಮಂತ ಆಗಿರಲಿಲ್ಲ ಈ ಮಹಾದೇವಪ್ಪ. ಹಾಗಾಗಿ ಆ ಕುಟುಂಬಕ್ಕೆ ನೆರಳಿನ ಆಶ್ರಯ ಬೇಕಾಗಿತ್ತು. ಹಾಗಾಗಿ ಆ ಕುಟುಂಬಕ್ಕೆ ನೆರಳು ಸಿಗ್ಲೇ ಇಲ್ಲ. ಆದ್ರೆ ಒಂದು ದಿನ ಮಹಾದೇವಪ್ಪರವರು ನಮಗೆ ಕಾಲ್ ಮಾಡಿ ತಮ್ಮ ಕಷ್ಟಗಳನ್ನ ಹೇಳ್ಕೊಂಡಿದ್ರು. ಅವರ ಕಷ್ಟಕ್ಕೆ ಕರಗದ್ವಿ ನಾವು. ಮಹಾದೇವಪ್ಪರವರಿಗೆ ನೆರಳು ಕೊಡೋಕೆ ಸಂಕಲ್ಪ ಮಾಡಿದ್ವಿ. ನಮ್ಮ ಸಂಕಲ್ಪಕ್ಕೆ ಸಾಥ್ ಕೊಟ್ಟವರು ಒಬ್ಬಿಬ್ರಲ್ಲ. ಆ ಒಳ್ಳೆ ಕೆಲಸ ಹೇಗಾಯ್ತು ಗೊತ್ತಾ? ನಮಸ್ಕಾರ ವೀಕ್ಷಕರೇ. ಒಂದ್ ಒಳ್ಳೆ ಕೆಲಸ ಕಾರ್ಯಕ್ರಮ ಖುಷಿ ಹಂಚುವ ಅಭಿಯಾನದಲ್ಲಿ ನಾವು ಸುಮಾರು ಜನ ಶ್ರಮಜೀವಿಗಳನ್ನ ನಾವು ಭೇಟಿ ಮಾಡಿದ್ವಿ. ಅದರಲ್ಲಿ 2 ತಿಂಗಳ ಹಿಂದೆ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಮಹಾದೇವಪ್ಪ ಅವರನ್ನ ಹೋಗಿ ಮೀಟ್ ಮಾಡಿರ್ತೇವೆ. ಕಷ್ಟ ಅನ್ನ ಹೇಳ್ಕೊಂಡ್ರು ನನ್ನ ಹತ್ರ, ನನಗೆ ನೆರಳಿನ ಆಶ್ರಯ ಬೇಕಾಗಿದೆ, ನಿಮ್ಮಿಂದ ಒಂದು ಸಹಾಯ ಬೇಕಾಗಿದೆ, ನೀವು ನಮಗೆ ಸ್ಪಂದಿಸ್ತೀರಾ ಅನ್ನೋ ಕಾರಣಕ್ಕೆ ನಮ್ಮ ನೋವನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಅಂತ ಹೇಳಿದ್ರು. ಅವರ ಕಷ್ಟಕ್ಕೆ ನಾವು ಸ್ಪಂದಿಸಬೇಕು ಅಂತ ಇವತ್ತು ಬಂದಿದ್ದೀವಿ. ಇವತ್ತು ನಮ್ಮ ಜೊತೆ ಮಹಾದೇವಪ್ಪ ಅವರಿದ್ದಾರೆ, ಅವರನ್ನ ಮಾತಾಡ್ಸೋಣ ಬನ್ನಿ. ಹೇಗಿದ್ದೀರಾ ಮಹಾದೇವಪ್ಪ ಅವರೇ? ಏನು ಇರುವಂಥದ್ದೇ, ನನ್ನ ಉದ್ದಕ್ಕೂ ಕಷ್ಟವೇ, ಇವತ್ತಿಗೂ ತಪ್ಪಿಲ್ಲ. ಈ ಕಷ್ಟಕ್ಕೆ ಯಾವ ರೀತಿ ನಿವಾರಣೆ ಮಾಡ್ಕೋಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಏನೋ ಒಂದು ನೆಲೆ ಮಾಡಿಕೊಡಿ ಅಂತಂದು ನಾನು ಕೇಳ್ಕೊತಾ ಇರೋದು. ಆದರೆ ಹುಟ್ಟದ್ದೇ ಆಸೆ ಪಡೋದಕ್ಕಂತೂ ಹೋಗಲ್ಲ. ಒಂದು ಪ್ರೀತಿ ವಿಶ್ವಾಸ ಕೊನೆ ತನಕ ಇದೇ ಮಠದಲ್ಲಿ ಇರಲಿ ಅಂತ ನಾನು ಆರಿಸ್ತೀನಿ. ಅವ್ರು ಕೊಡುವಂತ ನಂಗೆ ಶಕ್ತಿ ಕೊಟ್ಟರೆ ಇದರಲ್ಲೇ ದುಡಿದು ಮತ್ತು ತನ್ನ ತಿನ್ನುವಂಥ ರೀತಿಯಲ್ಲಿರ್ತೀನಿ. ಜೊತೆಗೆ ನೀವು ಯಾರೇ ಕೊಟ್ಟಿರಲಿ ಅವ್ರದ್ದು ಫೋಟೋ ನನಗೆ ಕೊಡಬೇಕು. ಅದನ್ನ ನಾನು ಇಟ್ಕೊಂಡು ನೆನಪಾರ್ಥಕ್ಕೆ ನೋಡ್ಕೋತೀನಿ. ಗೌರಮ್ಮ ಅವರೇ, ಹೇಗಿದೆ ಜೀವನ? ನೀವು ಹೇಗಿದ್ದೀರಾ? ನಾನು ಹಿಂಗಿದ್ದೀನಿ ಮೇಡಮ್. ನಮ್ಗಂತ ಏನು ಹೇಳಕ್ಕೆ ಇಲ್ಲ, ದುಃಖ ಬರುತ್ತಷ್ಟು. ಯಾಕಮ್ಮ ಅಷ್ಟೊಂದು ದುಃಖ ಏನಕ್ಕೆ ಅಂತ ನೋವು ಏನಿದೆ ನಿಮಗೆ ಹೇಳ್ಕೊಡಿ. ನಮ್ಮ ಕಾಲ ಸಹ ನಾವು ಮಾಡ್ತೀವಿ ಅಂತ ಹೇಳಿದ್ದೀವಿ ಅಲ್ವಾ? ನನ್ಗಂತ ಹೇಳೋಕ್ಕಾಗಲ್ಲ, ಅವಾಗಿಂದ ನಾವಲ್ಲೇ ಇದ್ದೀವಿ. ನಾವು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಅವರ ಕಷ್ಟಗಳನ್ನ ಆಲಿಸಿ ನಾನು ಸಹಾಯ ಮಾಡ್ತೀನಿ ಅವರಿಗೆ ತಮ್ಮ ಸಮಯವನ್ನ ಬಿಡುವು ಮಾಡಿಕೊಂಡು ಗುಂಡಮ್ಮ ಅನ್ನೋರು ಬಂದಿದ್ದಾರೆ. ಬನ್ನಿ, ಅವರನ್ನ ಸ್ವಾಗತ ಮಾಡೋಣ. ಬನ್ನಿ ಅಮ್ಮ. ನಮಸ್ತೆ ಅಮ್ಮ. ಈಗ ನಮ್ಮ ಕಾರ್ಯಕ್ರಮವನ್ನ ನೋಡಿ ನೀವು ನಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತ ಬಂದಿದ್ದೀರಾ, ಏನ್ ಅನ್ಸುತ್ತೆ ಕಾರ್ಯಕ್ರಮ ಮಾಡ್ತಿರೋದ್ ಬಗ್ಗೆ ಮೊದಲನೇದಾಗಿದೆ ಹೇಳಿ ಅಮ್ಮ? ನೀವು ಮಾಡೋದ್ ನೋಡಿ ಖುಷಿ ಆಗುತ್ತೆ.
ನಾವು ಕೈಲಾಗಿದ್ದು ಮಾಡೋಣ, ಮುಂದುವರಿಯೋಣ. ನಮ್ಮಿಂದ ಈಗ ನನಗೂ ಒಬ್ಬರಿಂದ ಒಳ್ಳೇದಾಗ್ತಾ ಇದೆ, ನಾವು ಇನ್ನೊಬ್ಬರಿಗೆ ಒಳ್ಳೇದು ಮಾಡೋಣ ಅಂತ ಮುಂದೆ. ನೀವು ತುಂಬಾ ಭಾವುಕರಾಗಿದ್ದೀರಾ, ಯಾಕೆ ಅಂತ ಕೇಳ್ಬೋದಮ್ಮ? ನಾನು ಕೆಲವು ನೋವುಗಳು ಹೇಳ್ಕೊಳಕ್ ಬರೀ ಒಂದು ಸಹಾಯ ಮಾಡೋದೊಂದೇ ಅಲ್ಲ, ಇಲ್ಲಿ ಪ್ರೀತಿ ವಾತ್ಸಲ್ಯದ ಮಾತುಗಳನ್ನ ಆಡಿದಾಗ ನಮಗೆ ಯಾರು ಇಲ್ಲ ಅಂತ ನಾವು ಅನ್ಕೋಬಾರ್ದು. ಮೊದಲನೇದಾಗಿ ನನಗೆ ಬೇಕಾಗಿರೋದು ಇವಾಗ ಅದೇನೇ ಪ್ರೀತಿ ವಾತ್ಸಲ್ಯನೇ. ಯಾರೇ ನನಗೆ ಅಮ್ಮ ಅಂದ್ರೆ ನಾನು ಯಾವತ್ತೂ ಅಮ್ಮ. ಮಹದೇವಪ್ಪ ಅವ್ರನ್ನ ನೋಡಿದ್ರೆ ಏನನ್ಸುತ್ತಮ್ಮ? ಇದನ್ನೆಲ್ಲ ನೋಡಿದ್ರೆ ನಿಮಗೆ ಇಷ್ಟನ ಜೀವನ ಅನಿಸ್ಬಿಡುತ್ತೆ? ಇದೇನಾ ಜೀವನ? ಇದೇ ಸತ್ಯನ? ಇಷ್ಟೇನಾ ಜೀವನ? ಮನಸ್ಸಲ್ಲಿ ಇಷ್ಟು ನೋವಿಟ್ಕೊಂಡು ಕೂಡ ಒಬ್ರು ಬೇರೆಯವ್ರಿಗೆ ಹೆಲ್ಪ್ ಆಗಬೇಕು, ಅವರು ಕೂಡ ನಮ್ಮವರೇ, ನಮ್ಮಂತ ಕಷ್ಟಪಟ್ಟಿರ್ತಾರೆ. ಅದೇ ರೀತಿ ಅವ್ರು ಕಷ್ಟಪಡಬಾರ್ದು ಅನ್ನೋ ಕಾರಣಕ್ಕೆ ಅಮ್ಮ ಬಂದು ಇಲ್ಲಿ ಸಹಾಯ ಮಾಡೋಕ್ಕೆ ಬಂದಿದ್ದಾರೆ. ಅವ್ರು ಸಹಾಯ ಮಾಡ್ತಾ ಇದ್ದಾರೆ. ಅವರು ಸಾಕು, ದುಃಖ ನೋವು ಅನುಭವಿಸಿ ಸಾಕು, ಎಲ್ಲರೂ ಇದ್ದೀವಿ ಜೊತೆ ಕೈ ಹಿಡ್ಕೊಂಡು ಕಷ್ಟನೋ ಸುಖನೋ. ಕಷ್ಟ ಎಲ್ಲ ನಿವಾರಣೆ ಆಗ್ಬಹುದು ಅನ್ನೋದು ಒಂದು ಮನ್ಸು ಆಯ್ತಾ ಇದೆ. ಜೊತೆಗೆ ನನಗೆ ಕಷ್ಟ ನಿವಾರಣೆ ಆಗದವರು ಪರವಾಗಿಲ್ಲ, ಒಂದು ಪ್ರೀತಿ ವಿಶ್ವಾಸ ಇದೇ ರೀತಿಯಲ್ಲಿ ಬಂದು ಉಳಿಸ್ಕೊಳ್ಳಿ ಅನ್ನೋದೊಂದು ಇಷ್ಟಪಡ್ತಾ ಇದ್ದೀನಿ. ಜೊತೆಗೆ ಅಮ್ಮನಲ್ಲಿ ಒಂದು ಕೋರಿಕೆ, ನಾನು ಇರೋ ತನಕ ಒಂದಲ್ಲ ಒಂದು ಟೈಮಲ್ಲಾದ್ರೂ ಬಂದು ನೋಡ್ಕೊಂಡು ಹೋಗ್ಲಿ ಅನ್ನೋದು ನನ್ನ ಅರ್ಥ. ನಿಮ್ಗೆಲ್ಲ ಏನ್ ಹೇಳೋದು ಅಂತಂದ್ರೆ, ಕಷ್ಟ ಮನುಷ್ಯನ್ ಖಂಡಿತವಾಗ್ಲೂ ಬಂದೇ ಬರುತ್ತೆ, ಅದನ್ನ ಮೆಟ್ಟಿ ನಿಲ್ತು ಎಲ್ಲರೂ ಒಟ್ಟಿಗೆ ಸೇರಿದಾಗ ಏನಾಗುತ್ತೆ, ಒಂದು ಧೈರ್ಯ ಬರುತ್ತೆ. ಖುಷಿ ಹಂಚೋದ್ರ ಜೊತೆಗೆ ಒಂದು ಖುಷಿ ಅಂತಂದ್ರೆ ಏನು, ಒಂದು ಸ್ವೀಟ್ ಫುಲ್ ಅಂತಾನೆ ಹೇಳ್ಬೋದು. ಸಿಹಿಯನ್ನ ತಿನ್ನಿಸಿ ಒಂದು ಖುಷಿ ಹಂಚುವ ಅಭಿಯಾನವನ್ನ ಅಮ್ಮ ಮಾಡ್ತಾ ಇದ್ದಾರೆ. ಇದೇ ರೀತಿ ನಮ್ಮ ಪಯಣ ಸಾಗ್ಬೇಕು, ಎಲ್ರು ಕೂಡ ಸೇರ್ಕೊಳ್ಳಿ ನಮ್ ಜೊತೆ ಕೈ ಜೋಡಿಸಿ. ಈ ರೀತಿ ಸಂಬಂಧಗಳು ಎಲ್ಲಿ ಸಿಗುತ್ತೆ ಅಲ್ವಾ? ಇತ್ತೀಚೆಗೆ ಸಂಬಂಧಗಳಿಗೆ ಬೆಲೆನೇ ಇಲ್ಲ ಅಂತಾನೆ ಹೇಳ್ಬೋದು, ಆದ್ರೆ ಸಂಬಂಧಗಳಿಗೆ ಇಲ್ಲಿ ಬೆಲೆ ಸಿಗ್ತಿರೋದನ್ನ ನೋಡಿದ್ರೆ ಖಂಡಿತವಾಗ್ಲೂ ನನಗೆ ತುಂಬಾ 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 ಖುಷಿ ಆಗ್ತಿದೆ. ನೀವು ಕೂಡ ಕೈ ಜೋಡಿಸ್ಬೋದು, ನಾನು ಕೂಡ ಒಂಚೂರು ಸ್ವೀಟ್ ತಿನ್ಕೊಂಡ್ಬರ್ತೀನಿ. ಅನ್ಕೊನ್ವೆ ಇದೇ ರೀತಿ ಮಗಳಾಗಿ ಇರ್ಬೇಕು, ಖಂಡಿತ ಇರ್ತೀನಿ. ಸಿಹಿ ಹಂಚೋದ್ರ ಮೂಲಕ, ಖುಷಿ ಹಂಚೋದ್ರ ಮೂಲಕ ನಮ್ಮ ಒಂದೊಳ್ಳೆ ಕೆಲಸ ಕಾರ್ಯಕ್ರಮ ಇದೇ ರೀತಿ ಮುಂದುವರಿಯುತ್ತಿರುತ್ತೆ. ಶ್ರಮಜೀವಿಗಳ ಕಷ್ಟಗಳನ್ನ ಅಲಸಿ ನಮ್ಮ ಕೈಲಾದಂತಹ ಸಹಾಯ ಜೊತೆಗೆ ಎಲ್ಲರೂ ಕೂಡ ಕೈ ಜೋಡಿಸಿ ಅವರಿಗೆ ಸಹಾಯವನ್ನ ಮಾಡೋ ಮೂಲಕ ಒಂದೊಳ್ಳೆ ಕೆಲಸ ಕಾರ್ಯಕ್ರಮ ಮುಂದುವರಿಯುತ್ತೆ. ನೀವು ಕೂಡ ಕೈ ಜೋಡಿಸಿ. ಇತ್ತೀಚೆಗೆ ಪ್ರಾಣಿ ಪಕ್ಷಿಗಳು ನಶಿಸಿ ಹೋಗ್ತಾ ಇದೆ ಅಲ್ವಾ? ಆ ಪ್ರಾಣಿ ಪಕ್ಷಿಗಳನ್ನ ಉಳಿಸ್ಕೋಬೇಕು, ಅದಕ್ಕೊಂದು ಸಹಾಯ ಮಾಡಬೇಕು, ಹೇಗಾದ್ರೂ ಮಾಡಿ ಅದನ್ನ ಕಾಪಾಡಬೇಕು ಅಂತ ಒಬ್ರು ಒಂದು ಖುಷಿ ಹಂಚುವ ಅಭಿಯಾನ ಅಂತಾನೆ ಹೇಳ್ಬೋದು ಇದು ಕೂಡ.
ಅದು ಯಾವ ಖುಷಿ, ಅವ್ರು ಯಾವ ರೀತಿ ಸಹಾಯ ಮಾಡ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅದನ್ನ ನೋಡೋಣ ಒಂದು ಪುಟ್ಟ ವಿರಾಮ ಆದ್ಮೇಲೆ. ಒಳ್ಳೆ ಕೆಲಸದಲ್ಲಿ ಮತ್ತೊಂದೊಳ್ಳೆ ಕೆಲಸ ಅಂದ್ರೆ ನಾವು ಶ್ರಮಜೀವಿಗಳ ಹತ್ರ ಹೋಗಿ ಮಾತಾಡಿಸ್ತೀವಿ, ಅವ್ರ ಕಷ್ಟ ಏನು ನೋವೇನು ಅಂತ ಆಲಿಸಿದಾಗ ಅವ್ರ ನೋವನ್ನೆಲ್ಲ ಹೇಳ್ಕೊಂತಾರೆ. ಆದ್ರೆ ಪ್ರಾಣಿ ಪಕ್ಷಿಗಳು ತಮ್ಮ ನೋವನ್ನ ಹೇಳ್ಕೊಳಕ್ ಆಗತ್ತಾ? ಎಷ್ಟೋ ಪ್ರಾಣಿಗಳು ಪಕ್ಷಿಗಳು ನಶಿಸಿ ಹೋಗ್ತಿದೆ, ಊಟ ಇಲ್ದಲೆ ತಿಂಡಿ ಇಲ್ದಲೆ ಎಷ್ಟೋ ಪ್ರಾಣಿಗಳು ನಶಿಸಿ ಹೋಗ್ತಿದೆ, ನಮ್ಮ ಕಣ್ಣಿಗೂ ಕೂಡ ಕಾಣಿಸ್ತಿಲ್ಲ. ಅಂತದ್ರಲ್ಲಿ ಆನೇಕಲ್ ತಾಲೂಕಿನ ಎಡಮನಹಳ್ಳಿ ಗ್ರಾಮದ ಪ್ರೇಮ್ ಕುಮಾರ್ ಅನ್ನೋರು ಒಂದು ದೊಡ್ಡ ಒಂದೊಳ್ಳೆ ಕೆಲಸ ಮಾಡಿದರೆ ಅವರು ಕೂಡ ಖುಷಿ ಹಂಚ್ತಿದ್ದಾರೆ ಅಂತಾನೆ ಹೇಳ್ಬೋದು. ಅವ್ರು ಏನ್ ಮಾಡಿದರೆ ಅಂತ ನಿಮಗೂ ಕೂಡ ಕುತೂಹಲ ಇದೆ ಅಲ್ವಾ? ಹಾಗಿದ್ರೆ ನೋಡ್ಕೊಂಬನಿ ಅವ್ರು ಏನ್ ಮಾಡಿದ್ದಾರೆ ಅಂತ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿದ್ದೇನೆ ಬೇಡ, ಮುಂದೆ ಕಟ್ಟಿಹುದು ಬುತ್ತಿ, ಹೀಗಂತ ಹೇಳಿದ್ದು ಸರ್ವಜ್ಞ. ಕೊಡುವ ಸಾರ್ಥಕತೆಯನ್ನ ಸರ್ವಜ್ಞ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಈ ಹೊತ್ತಲ್ಲಿ ಸರ್ವಜ್ಞ ನೆನಪಾಗೋಕೆ ಕಾರಣ ಆನೇಕಲ್ ತಾಲೂಕಿನ ಎಡಬನಹಳ್ಳಿಯ ಈ ಪ್ರೇಮ್ ಕುಮಾರ್. ಒಳ್ಳೆ ಕೆಲಸನ ಹೀಗೆ ಮಾಡ್ಬೇಕು ಹಾಗ್ ಮಾಡ್ಬೇಕು ಅನ್ನೋ ನಿಯಮ ಏನಿಲ್ಲ, ನಮ್ಮಿಂದ ಇನ್ನೊಬ್ರಿಗೆ ಹೆಲ್ಪ್ ಆಗ್ಬೇಕಷ್ಟೆ. ನಮ್ಮಿಂದ ನಮ್ಮವರಿಗೆ ಅಷ್ಟೇ ಅಲ್ಲ, ಒಂದು ಸಣ್ಣ ಜೀವಿಗೆ ಹೆಲ್ಪ್ ಆದ್ರೂ ಕೂಡ ಅದರಲ್ಲಿ ಸಿಗೋ ಸಾರ್ಥಕತೆ ಸಮಾಧಾನ ಬೇರೆಲ್ಲೂ ಸಿಗೋದಿಲ್ಲ ಬಿಡಿ. ಆನೇಕಲ್ ತಾಲೂಕಿನ ಎಡಬನಹಳ್ಳಿಯ ಈ ಪ್ರೇಮ್ ಕುಮಾರ್ ಇದ್ದಾರಲ್ಲ, ಒಳ್ಳೆ ಕೆಲಸ ಮಾಡೋ ವಿಚಾರದಲ್ಲಿ ಅವರು ಸ್ವಲ್ಪ ಡಿಫ್ರೆಂಟ್. ಅವರು ಹೆಲ್ಪ್ ಮಾಡ್ತಿರೋದು ಮನುಷ್ಯರಿಗಲ್ಲ, ಪ್ರಾಣಿ ಪಕ್ಷಿಗಳಿಗೆ, ನಿಸರ್ಗದಲ್ಲಿ ನಮ್ ಜೊತೆ ಬದುಕೋ ಬಾಯಿಲ್ಲದ ಜೀವಿಗಳಿಗೆ. ಅದರ ಸ್ವಲ್ಪ ಝಲಕ್ ಎಲ್ಲಿದೆ ನೋಡಿ. ಇದು ನಾವು ಈ ನಮ್ಮ ಎರಡನಳ್ಳಿ ಗ್ರಾಮದಲ್ಲಿ ನಾವು ಈ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಈ ಚಿಕ್ಕ ಚಿಕ್ಕ ಹುಡುಗನೆಲ್ಲ ಸೇರಿಸ್ಕೊಂಡು ಈ ಆಧ್ಯಾತ್ಮ ಫಸ್ಟು ಪ್ರಿಫರೆನ್ಸ್ ಕೊಡಬೇಕನ್ನೋ ಉದ್ದೇಶದಿಂದ ಈಗ ನಾವು ಈ ಪಕ್ಷಿಗಳಿಗೆ ರೇಷನ್ ಹಾಕೋದು, ನೀರು ಹಾಕೋದು, ಈ ಪಕ್ಷಿಗಳ ಸಂತತಿನೇ ಕಡಿಮೆ ಆಗ್ಬಿಟ್ಟಿದೆ, ಅವುಗಳನ್ನ ಸಂತತಿನ ಹೆಚ್ಚು ಮಾಡಬೇಕನ್ನೋ ಉದ್ದೇಶದ ನಾನು ಒಂದು ಮನಸ್ಸಿಟ್ಕೊಂಡು ಈ ಒಂದು ಹುಡುಗನ ಸೇರಿಸ್ಕೊಂಡು ಈ ರೇಷನ್ ಹಾಕೋದು, ಇವ್ ನೀರು ಹಾಕೋದು, ಈ ಥರ ಮಾಡಿದ್ರೆ ಪಕ್ಷಿಗಳು ಬರ್ತವೆ, ಈ ಸಂತತಿನ ಅದು ಜಾಸ್ತಿ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ಕೆಲಸ ಮಾಡಿದ್ವಿ ಒಂದು ಐದು ವರ್ಷದಿಂದ. ಮತ್ತು ಹಾಗಾಗಿ ಇವಾಗ ಪಕ್ಷಿಗಳು ತುಂಬ ಜಾಸ್ತಿ ಆಗಿದೆ, ಪಕ್ಷಿ ನಮ್ಮೂರು ನಮ್ಮ ಕಡೆ ಎಲ್ಲ ತುಂಬ ಹೆಚ್ಚು ಬಂದಿದೆ. ಸೊ ಸಾವಿರಾರು ವೆರೈಟಿ ವೆರೈಟಿ ಪಕ್ಷಿಗಳು ಬಂದಿದೆ. ಸೊ ಹೀಗಾಗಿ ನಾವು ಸ್ಟಾರ್ಟಿಂಗಲ್ಲಿ ಮಾಡಿದಾಗ ಒಂದು 50-60 kg ಬಂದು ತಿಂಗಳಿಗೆ ಹೋಗ್ತಾಯಿತ್ತು ರೇಷನ್ನು. ಸೊ ಈಗ ಬರ್ತಾ ತಿಂಗಳಿಗೆ 400 kg ಅಷ್ಟು ರೇಷನ್ನು ಹೆಚ್ಚಾಗಿದೆ, ತಿಂಗಳಿಗೆ ಅಷ್ಟು ಯೂಸ್ ಆಗ್ತಾಯಿದೆ. ಒಂದು 2,000-3,000 liters ತಿಂಗಳಿಗೆ ನೀರು ಫಿಲ್ಟರ್ ನೀರೇ ಹಾಕ್ತಾಯಿದ್ದೀವಿ. ಮತ್ತು ತಿಂಗಳಿಗೊಮ್ಮೆ ಕ್ಲೀನ್ ಮಾಡ್ತಾಯಿದ್ವಿ, ನೀರು ಬೌಲ್ ಎಲ್ಲ ಕ್ಲೀನ್ ಮಾಡಿದ್ವಿ, ಬೆಳೆ ಜಾಗಿರೋದೆಲ್ಲ ಕ್ಲೀನ್ ಮಾಡಿ ಹತ್ತಿ ಕ್ಲೀನ್ ಮಾಡಿದ್ವಿ, 11 feet ಮೇಲೆ ಫಿಕ್ಸ್ ಮಾಡ್ತಾಯಿದ್ದೀವಿ. ಹೀಗೆ ಡೇ ಬೈ ಡೇ ಇಂಪ್ರೂವ್ಮೆಂಟ್ ಮಾಡ್ತಾಯಿದ್ದೀವಿ. ಇಲ್ಲೊಂದೇ ಅಲ್ಲ, ಮುತ್ತಾನರು ಪ್ಲಸ್ ಮುತ್ತಾನ್ ಸ್ಕೂಲಲ್ಲಿ ಮಹಾತ್ಮ ಸ್ಕೂಲಲ್ಲಿ ಹಾಕಿದ್ದೀವಿ, ಮತ್ತು ಅಲ್ಲೂ ಇಂಪ್ರೂವ್ಮೆಂಟ್ ಆಗಿದೆ. ಮತ್ತು ಇನ್ನೂ ಹೆಚ್ಚು ಇಂಪ್ರೂವ್ಮೆಂಟು ಸರ್ಜಾಪುರದಲ್ಲಿ ಅಲ್ಲಿ ಕೂಡ ಇಂಪ್ರೂವ್ಮೆಂಟ್ ಮಾಡಿದ್ದೀವಿ. ನಾನು ಗಾರ್ಮೆಂಟ್ ಅದರಲ್ಲಿ ಸಂಪಾದನೆ ಮಾಡಿದ್ದು, ಮತ್ತು ನಾನು ಜ್ಯೋತಿಷ್ಯ ಶಾಸ್ತ್ರನ 3 ಗುರುಗಳಿಂದ ನಾನು ಕಲ್ತಿದ್ದೇನೆ, ಮತ್ತು ವಾಸ್ತು ಕಲ್ತಿದ್ದೇನೆ. ಅದರಲ್ಲೂ ಬಂದಿರುವಂಥ ದುಡ್ಡು ಸಹ ಇದಕ್ಕೆ ಹಾಕಿ ನಾನು ನನ್ನ ಒಂದು ಮನೋ ಇಚ್ಛೆಯಿಂದ ಪ್ಲಸ್ ಮನೆಯವರ ಒಂದು ಸಹಕಾರದಿಂದ ಸಹ ಇದಕ್ಕೆ ನಾನು ಇದು ಎಲ್ಲ ಟೋಟಲ್ ಇದನ್ನೇ ಜ್ಯೋತಿಷ್ಯ ಶಾಸ್ತ್ರ ಕೇಳೋಕೆ ಬಂದಾಗ ಅವ್ರ ಹತ್ರ ದುಡ್ಡು ಇಲ್ಲ ಅಂತಂದ್ರೆ ಧಾನ್ಯನು ಕೊಡ್ತಾರೆ, ಅಕ್ಕಿ ಕೊಡ್ತಾರೆ, ಗೋಧಿ ಕೊಡ್ತಾರೆ, ಅವರಲ್ಲಿ ವೇಸ್ಟ್ ಏನ್ ರೇಷನ್ ಇದ್ರು ಕೊಡ್ತಾ ಇದಾರೆ. ಈಗಾಗಲೇ ನಮ್ಮ ಕಡೆ ಜನಶ್ರೀ ಚಾನಲ್ಲು ಅಲ್ಲಿ ಅದರಲ್ಲಿ ಒಂದು ಪ್ರೋಗ್ರಾಮ್ ಯಾವುದು ಒಂದೊಳ್ಳೆ ಕೆಲಸ ಅನ್ನೋದು ಕಾರ್ಯಕ್ರಮ ಬರ್ತಾ ಇದ್ದೇನೆ, ತುಂಬ ನೋಡ್ತಾ ಇದ್ದೀನಿ, ತುಂಬ ಫಾಲೋ ಮಾಡ್ತಾ ಇದ್ದೀನಿ. ಅದರಲ್ಲಿ ಊರಲ್ಲೆಲ್ಲ ಏನಾದ್ರು ಯಾರು ಈ ಎಲೆಮರೆ ಕಾಯಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರನ್ನೆಲ್ಲ ಈ ಸಮಾಜಕ್ಕೆ ಗೊತ್ತುಪಡಿಸ್ತಾ ಇದ್ದಾರೆ, ಇಂತಿಂಥವ್ರು ಮಾಡ್ತಾ ಇದ್ದಾರೆ ಅಂತ. ಅವ್ರಿಗೊಂದು ರೀತಿ ಬ್ಯಾಕ್ ಸಪೋರ್ಟ್ ಆಗಿ ಇವರು ಅವ್ರ ಕೈಲ ಸಹ ಮಾಡ್ತಾ ಇದ್ದಾರೆ ಜನಸಿ ಚಾನಲ್ ಅವರು. ಸೊ ಅದಕ್ಕಾಗಿ ಇವರು ಮಾಡ್ತಾ ಇರೋದನ್ನ ಎತ್ತು ತೋರಿಸಿ ಅವ್ರು ಇನ್ನೂ ಒಂದು ಸಪೋರ್ಟ್ ಏನು ಉತ್ತೇಜನ ಕೊಡ್ತಾ ಇರೋವಂಥದ್ದು, ಇನ್ನೂ ಒಂದು ಮಾಡಲಿ ಇನ್ನೂ ಒಂದು ಇಂಥ ಮಾಡ್ತಾ ಇರೋದ್ರಿಂದ ನಾವು ಅದು ಅಂಥವ್ರಿಗೂ ನಾವು ನಮ್ಮ ಕೈಲಾದಂಥ ಸಪೋರ್ಟ್ ಕೂಡ ನಾವು ಮಾಡ್ತಾ ಇದ್ದೀವಿ. ಇದನ್ನ ನಮ್ಗೆ ನಮ್ಮಗಳು 100 ನೋಡ್ತಾ ಇದ್ದಾರೆ, ತುಂಬ ಜನ ನೋಡಿ ಅವ್ರವ್ರ ಮನೆಗಳ ಮೇಲೇ ಬೌಲ್ ಹಾಕಿ ನೀರು ಹಾಕಿ ಮತ್ತು ಪಕ್ಷಿಗಳನ್ನ ಆಹ್ವಾನ ಮಾಡ್ತಾ ಇರುವಂಥದ್ದು ಮತ್ತು ಕರ್ಮಗಳು ಕಳೆ ಅಂತ ಇಂಥದ್ದೆಲ್ಲ ಮಾಡ್ತಾ ಇದ್ರು ಅಂತಂದರೆ ಒಂದು ರೀತಿ ಒಂದು ವಿಶೇಷನೇ ಅಂತ ತಿಳ್ಕೊಂಡು ತುಂಬ ಒಂದೊಳ್ಳೆ ಕೆಲಸ ಅಲ್ಲ, ತುಂಬ ಹೆಚ್ಚು ಒಳ್ಳೆ ಕೆಲಸ ಅಂತ, ತುಂಬ ಒಳ್ಳೆ ಕೆಲಸ ಅದು. ಹೌದಲ್ವಾ, ಒಳ್ಳೆ ಕೆಲಸ ಅಂದ್ರೆ ಇದಲ್ವಾ? ಇದನ್ನ ಮಾಡೋಕೆ ನಾವೇನು ಟಾಟಾ ಬಿರ್ಲಾ ಆಗಿರ್ಬೇಕಿಲ್ಲ,
ಹೇಗ್ ಹೇಗಾದ್ರೂ ಯಾರಿಗಾದ್ರೂ ಹೆಲ್ಪ್ ಮಾಡ್ತೀನಿ ಅನ್ನೋ ಸಂಕಲ್ಪ ಮನಸ್ಸಲ್ಲಿ ಇದ್ರೆ ಸಾಕು, ಮನಸ್ಸಿದ್ದಲ್ಲಿ ಮಾರ್ಗ ಇದ್ದೇ ಇರುತ್ತೆ. ಎಷ್ಟು ಚೆನ್ನಾಗಿತ್ತಲ್ಲ ಇವತ್ತಿನ ಒಂದೊಳ್ಳೆ ಕೆಲಸ, ಜೊತೆಗೆ ಮಹಾದೇವಪ್ಪ ಅವ್ರಿಗೆ ನಮ್ಮ ಕಡೆಯಿಂದ ಸಹಾಯ ಆಗಿತ್ತು. ಇದನ್ನೆಲ್ಲ ನೋಡ್ತಿದ್ರೆ ಖಂಡಿತವಾಗ್ಲೂ ತುಂಬಾ ಖುಷಿ ಆಗತ್ತೆ. ನೀವು ಕೂಡ ಹೋಗಿ ಶ್ರಮಜೀವಿಗಳ ಹತ್ರ ಮಾತಾಡಿ, ನಿಮ್ಮ ಕೈಲಾದಂತಹ ಸಹಾಯ ಮಾಡಿ, ಆ ವಿಡಿಯೋಸ್ನ ನಮ್ಮ ವಾಟ್ಸ್ಆಪ್ ನಂಬರ್ 3844161416 ಗೆ ಸೆಂಡ್ ಮಾಡಿ, ನಾವದನ್ನ ಪ್ರಸಾರ ಮಾಡಿದೀವಿ. ಸೊ ನಮ್ಮ ಒಂದೊಳ್ಳೆ ಕೆಲಸ ಕಾರ್ಯಕ್ರಮ ಖುಷಿ ಹಂಚುವ ಅಭಿಯಾನಕ್ಕೆ ಕೈ ಜೋಡಿಸ್ತೀರಾ ಅಲ್ವಾ?